ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ನಿಮ್ಮ ಪ್ರೀತಿಯ ಹುಡುಗ ಪ್ರೀತಮ್ ಪ್ರೇಮಿ. ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲಿನಲ್ಲಿ ವಿಡಿಯೋ ನೋಡುತ್ತಿರುವ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲಿನಲ್ಲಿ ವಿಡಿಯೋ ನೋಡುತ್ತಿದ್ದರೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಸಹ ಒತ್ತಿ ಸ್ನೇಹಿತರ. ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಯುತವಾದ ದೇಶಗಳಲ್ಲೇ 7ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡಿರುವಂತಹ ದೇಶ ಜಪಾನ್. ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದೇ ಇರುವಂತಹ ಜಪಾನ್ ದೇಶದ ಅನೇಕ ಆಶ್ಚರ್ಯಕಾರಿ ವಿಷಯಗಳನ್ನು ತಿಳಿಸಿಕೊಡುತ್ತೇವೆ. ಓಕೆ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಾ ಸ್ನೇಹಿತರೆ, ಜಪಾನ್ನಲ್ಲಿರುವ ಪ್ರಜೆಗಳು ತುಂಬಾ ಅಂದ್ರೆ ತುಂಬಾನೇ ಹಾರ್ಡ್ ವರ್ಕ್ ಮಾಡುತ್ತಾರೆ. ಇನ್ನು ಜಪಾನ್ ದೇಶದಲ್ಲಿ ಒಟ್ಟು 6800 ದ್ವೀಪಗಳಿವೆಯಂತೆ. ಅದರ ಜೊತೆಗೆ ಜಪಾನ್ನಲ್ಲಿ ಪ್ರತಿ ವರ್ಷವೂ 1000ಕ್ಕೂ ಹೆಚ್ಚು ಸಲ ಭೂಕಂಪ ಆಗುತ್ತಾ ಇರುತ್ತದೆಯಂತೆ. ಆದರೂ ಅವರು ತಮ್ಮ ಹಾರ್ಡ್ ವರ್ಕ್ ನಿಂದ ಮತ್ತೆ ಮತ್ತೆ ಮೇಲುಗೈ ಸಾಧಿಸುತ್ತಲೇ ಇರುತ್ತಾರೆ. ಇದೇ ರೀತಿಯಾಗಿ ಜಪಾನ್ ಅನ್ನು ಸೂರ್ಯನು ಹುಟ್ಟುವ ದೇಶವೆಂದು ಸಹ ಕರೆಯುತ್ತಾರೆ. ಜಪಾನ್ ದೇಶದಲ್ಲಿ 1000ಾರು ಸಂಖ್ಯೆಯಲ್ಲಿ ದ್ವೀಪಗಳು ಇರುವುದರಿಂದ ಆ ಪ್ರದೇಶದಲ್ಲಿನ ಭೂಮಿ ಕೃಷಿಗಾಗಲಿ, ವಾಸಿಸುವುದಕ್ಕಾಗಲಿ, ಅಥವಾ ಇನ್ಯಾವುದೇ ಉಪಯೋಗಕರ ಕೆಲಸಗಳಿಗೆ ಆಗಲಿ ಅಥವಾ ಕಂಪನಿಗಳನ್ನು ನಿರ್ಮಿಸಲು ಯೋಗ್ಯವಾಗಿಲ್ಲ. ಜಪಾನ್ ದೇಶದಲ್ಲಿ 4 ಭಾಗದಲ್ಲಿ 3 ಭಾಗದಷ್ಟು ಜಾಗವು ದ್ವೀಪಗಳು ಮತ್ತು ಪರ್ವತಗಳಿಂದಲೇ ಕೂಡಿಕೊಂಡಿದೆ. ಆದ್ದರಿಂದ ಇನ್ನುಳಿದ 1 ಭಾಗವಷ್ಟೇ ಜೀವಿಸಲು ಯೋಗ್ಯವಾಗಿದೆ. ಇನ್ನು ಜಪಾನ್ ದೇಶದ ಜನಸಂಖ್ಯೆ 12,64,76,461. ಜಪಾನ್ ದೇಶದ ಕರೆನ್ಸಿಯನ್ನು ಜಪಾನೀಸ್ ಯೆನ್ ಎಂದು ಕರೆಯುತ್ತಾರೆ. ಅವರ 1 ಯೆನ್ ನಮ್ಮ ಭಾರತ ದೇಶದಲ್ಲಿ 0.71 ಪೈಸೆ ಆಗಿದೆ. ಸ್ನೇಹಿತರೆ, ಜಪಾನ್ ದೇಶದವರು 2ನೇ ಮಹಾಯುದ್ಧದ ಸಮಯದಲ್ಲಿ 2 ಫ್ಲಾಗ್ಗಳನ್ನು ಬಳಸುತ್ತಿದ್ದರಂತೆ. ಒಂದು ಫ್ಲಾಗ್ ವೈಟ್ ಬ್ಯಾಕ್ಗ್ರೌಂಡ್ ಹೊಂದಿದ್ದು ಮಧ್ಯದಲ್ಲಿ ರೆಡ್ ಡಾಟ್ ಇರುತ್ತದೆ. ಮತ್ತೊಂದು ರೆಡ್ ಡಾಟ್ ಜೊತೆಗೆ 16 ಕೆಂಪು ಗೆರೆಗಳಿರುವ ಸೂರ್ಯನ ಆಕಾರವನ್ನು ಹೋಲುವ ಫ್ಲಾಗ್ಗಳನ್ನು ಬಳಸುತ್ತಿದ್ದರಂತೆ. ಆದರೆ ಸದ್ಯಕ್ಕೆ ಪ್ರಸ್ತುತ ಈಗ ಅವರು ರೆಡ್ ಡಾಟ್ ಇರುವ ಫ್ಲಾಗ್ ಅನ್ನು ಮಾತ್ರ ಬಳಸುತ್ತಿದ್ದಾರೆ. ಸ್ನೇಹಿತರೆ, ಜಪಾನ್ ದೇಶದಲ್ಲಿ ಆಲ್ಮೋಸ್ಟ್ ಎಜುಕೇಟೆಡ್ ಪೀಪಲ್ಸೇ ಇದ್ದಾರೆ. ಅದು ಸಹ ಅಲ್ಲಿ 99% ಜನರು ಓದುತ್ತಾರೆ ಮತ್ತು ಬರೆಯುತ್ತಾರೆ. ಎಜುಕೇಷನ್ ವಿಷಯದಲ್ಲಿ ಜಪಾನ್ ತುಂಬಾ ಸ್ಟ್ರಿಕ್ಟ್ ಆಗಿ ಇರುತ್ತದೆ. ಅಲ್ಲಿರುವ ಮಕ್ಕಳಲ್ಲಿ 99% ಮಕ್ಕಳು ತಪ್ಪದೆ ಶಾಲೆಗೆ ಹೋಗುತ್ತಾರೆ. ಯಾಕೆಂದರೆ ಅಲ್ಲಿ ಮಕ್ಕಳಿಗೆ ಎಜುಕೇಷನ್ ಎನ್ನುವುದು ಕಂಪಲ್ಸರಿ ಎನ್ನುವ ರೂಲ್ಸ್ ಇದೆ. ಮತ್ತು ಅಲ್ಲಿನ ಮಕ್ಕಳಿಗೆ ರಜಾದಿನಗಳು ಬೇರೆ ದೇಶಗಳಿಗೆ ಹೋಲಿಸಿದರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತವೆ. ಜಪಾನ್ನ ಪ್ರಜೆಗಳು ಮಾತನಾಡುವ ಭಾಷೆ ಜಾಪನೀಸ್. ಅದರಲ್ಲೇನು ವಿಶೇಷತೆ ಇದೆ ಅನ್ನುತ್ತೀರಾ? ಇಲ್ಲಿದೆ ನೋಡಿ ನಿಮಗೊಂದು ಅಚ್ಚರಿಯ ವಿಚಾರ. ಅದೇನೆಂದರೆ ಸ್ನೇಹಿತರೆ, ಈ ಜಾಪನೀಸ್ ಭಾಷೆ ಎನ್ನುವುದು ಸ್ವಲ್ಪ ಇಂಗ್ಲಿಷ್ ಭಾಷೆಗೆ ಆರ್ಡರ್ ಆಗಿ ಇರುತ್ತದೆ. ಸ್ನೇಹಿತರೆ, ಇಂಗ್ಲಿಷ್ ನಲ್ಲಿ ಒಂದು ವಾಕ್ಯವೆನ್ನುವುದು ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಆರ್ಡರ್ ಪ್ರಕಾರ ಫಾರ್ಮ್ ಆಗುತ್ತದೆ. ಆದರೆ ಜಾಪನೀಸ್ ಭಾಷೆಯಲ್ಲಿ ಒಂದು ವಾಕ್ಯವೆನ್ನುವುದು ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಈ ರೀತಿಯಲ್ಲಿ ಫಾರ್ಮ್ ಆಗುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಎನ್ನುವ ಈ ವಾಕ್ಯ ಇಂಗ್ಲಿಷ್ ನಲ್ಲಿ ಐ ಲವ್ ಡ್ಯಾನ್ಸ್. ಆದರೆ ಈ ವಾಕ್ಯ ಜಾಪನೀಸ್ ಭಾಷೆಯಲ್ಲಿ ಐ ಡ್ಯಾನ್ಸ್ ಲವ್ ಈ ರೀತಿ ಫಾರ್ಮ್ ಆಗುತ್ತದೆ. ಸ್ನೇಹಿತರೆ, ಜಪಾನ್ ದೇಶದಲ್ಲೊಂದು ಡೀರ್ ಸಿಟಿ ಅಂತ ಇದೆ. ಯಾಕೆಂದರೆ ಈ ಸಿಟಿಯಲ್ಲಿ 1000ಾರು ಜಿಂಕೆಗಳು ಜನರ ಮಧ್ಯೆಯೇ ಓಡಾಡಿಕೊಂಡು ಇರುತ್ತವೆ. ಹೇಗೆ ಅಂತೀರಾ? ನಮ್ಮ ದೇಶದಲ್ಲಿ ಬೀದಿಗಳಲ್ಲಿ ಹಸುಗಳು ಹೇಗೆ ಸ್ವೇಚ್ಛೆಯಿಂದ ಓಡಾಡಿಕೊಂಡು ಇರುತ್ತವೋ ಅದೇ ರೀತಿಯಲ್ಲಿ ಜಪಾನ್ ದೇಶದಲ್ಲಿ ಒಂದು ಸಿಟಿಯಲ್ಲಿ ಜಿಂಕೆಗಳು ಓಡಾಡಿಕೊಂಡು ಇರುತ್ತವೆ. ಜನರು ಇವುಗಳಿಗೆ ತಿಂಡಿಗಳನ್ನು ಕೊಡುತ್ತಾರೆ ಮತ್ತು ಅಲ್ಲಿನ ಜನರು ಅವುಗಳಿಗೆ ಯಾವುದೇ ತೊಂದರೆಗಳನ್ನು ಮಾಡುವುದಿಲ್ಲ. ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಟ್ರೆಡಿಷನಲ್ ಡ್ರೆಸ್ ಎಂದರೆ ಅದು ಸ್ಯಾರಿ ಮತ್ತು ಕೆಲವೊಂದು ಆಭರಣಗಳನ್ನು ಹಾಕಿಕೊಳ್ಳುವುದು. ಆದರೆ ಜಪಾನೀಸ್ನ ಮಹಿಳೆಯರಿಗೂ ಅವರ ಟ್ರೆಡಿಷನಲ್ ಡ್ರೆಸ್ ಸಹ ಇದೆ. ಅದರ ಹೆಸರು ಕಿಮೋನೋ ಎಂದು ಕರೆಯುತ್ತಾರೆ. ಅವರು ಈ ಡ್ರೆಸ್ ಅನ್ನು ಅವರ ಮದುವೆ ಕಾರ್ಯಕ್ರಮಗಳಿಗೆ, ಹಬ್ಬಗಳಿಗೆ, ಮತ್ತಿತರ ಫೆಸ್ಟಿವಲ್ ಸಮಯದಲ್ಲಿ ಧರಿಸುತ್ತಾರಂತೆ. ನಮ್ಮ ಭಾರತ ದೇಶದಲ್ಲಿ ಮನರಂಜನೆಗಾಗಿಯೇ ಒಂದು ಸಮಯದಲ್ಲಿ ನಾಟಕದ ವೇಷಗಳನ್ನು ಹಾಕಿಕೊಂಡು ಪೌರಾಣಿಕ ನಾಟಕಗಳನ್ನು ಆಡುತ್ತಾ ಜನರನ್ನು ಹೇಗೆ ರಂಜಿಸುತ್ತಿದ್ದಾರೋ ಅದೇ ರೀತಿಯಲ್ಲಿ ಜಪಾನ್ ದೇಶದಲ್ಲಿ ಮನರಂಜನೆಗಾಗಿ ಗೀಸಾ ಎನ್ನುವ ಒಂದು ಟ್ರೆಡಿಷನ್ ಇದೆ. ಈ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದಲ್ಲಿ ಕೆಲವು ಮಹಿಳೆಯರು ಡ್ಯಾನ್ಸ್ ಮಾಡುವುದು, ಹಾಡು ಹೇಳುವುದು, ಈ ರೀತಿಯ ಕೆಲವೊಂದು ಮನೋರಂಜನಾ ಕಾರ್ಯಕ್ರಮಗಳನ್ನು ಮಾಡುತ್ತಾ ಜನರನ್ನು ಮನರಂಜನೆಗೆ ಒಳಪಡಿಸುತ್ತಾ ಇರುತ್ತಾರೆ. ಈ ಗೀಸಾಲ ವೇಷಭೂಷಣ ಹೇಗಿರುತ್ತದೆ ಎಂದರೆ, ಪ್ರತ್ಯೇಕವಾದ ಹೇರ್ ಸ್ಟೈಲ್ ಮತ್ತು ಮುಖದಿಂದ ಕುತ್ತಿಗೆಯ ಕೆಳಭಾಗದವರೆಗೂ ಹೆಚ್ಚು ಬಿಳಿ ಬಣ್ಣವನ್ನು ಬೆಳೆದುಕೊಂಡಿರುತ್ತಾರೆ. ಈ ಗೀಸಾಲ ಎಂಟರ್ಟೈನ್ಮೆಂಟ್ ಎನ್ನುವುದು ಮೇಲಿನ ದೃಷ್ಟಿಕೋನದಲ್ಲಿ ನೋಡಲು ಒಂದು ರೀತಿಯಲ್ಲಿದ್ದರೆ, ಇದರ ಅಂತರಾಳದಲ್ಲಿ ಪ್ರಪಂಚಕ್ಕೆ ತಿಳಿಯದ ರೀತಿಯಲ್ಲಿನ ಕೆಲವೊಂದು ರಹಸ್ಯಗಳು ಈ ಗೀಸಾಲದಲ್ಲಿ ಅಡಗಿವೆ. ಅದೇನೆಂದರೆ ಸ್ನೇಹಿತರೆ, ಈ ಗೀಸಾಲ ಮಹಿಳೆಯರ ಜೊತೆ ಅಲ್ಲಿ ವೇಶ್ಯವಾಟಿಕೆಯ ವ್ಯಾಪಾರವನ್ನು ನಡೆಸಲಾಗುತ್ತದೆಯಂತೆ. ಅಲ್ಲಿನ ಪುರುಷರು ಅವರ ಸೆಕ್ಸ್ ಬಯಕೆಯನ್ನು ತೀರಿಸಿಕೊಳ್ಳಲು ಈ ಗೀಸಾಲ ಮಹಿಳೆಯರನ್ನು ಖರೀದಿ ಮಾಡುತ್ತಾರಂತೆ.
ಅದರಲ್ಲೂ ಇನ್ನೂ ಕನ್ಯತ್ವವನ್ನೇ ಕಳೆದುಕೊಳ್ಳದೇ ಇರುವ ಮಹಿಳೆಯರನ್ನು ಹೆಚ್ಚು ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಿಕೊಳ್ಳುತ್ತಾರಂತೆ. ಅಂದರೆ ಯಾರು ಮೊದಲು ಹೆಚ್ಚು ಹಣ ಕೊಡುತ್ತಾರೋ ಅವರೇ ಮೊದಲು ಸೆಕ್ಸ್ ಮಾಡುತ್ತಾರಂತೆ. ಈ ರೀತಿಯ ವ್ಯಾಪಾರವು ಒಂದು ರಹಸ್ಯ ರೀತಿಯಲ್ಲಿ ನಡೆಯುತ್ತದೆ. ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸೀಫುಡ್ ಮಾರ್ಕೆಟ್ ಅಂದರೆ ಮೀನಿನ ಮಾರುಕಟ್ಟೆ ಜಪಾನಿನ ಟೋಕಿಯೋ ಸಿಟಿಯಲ್ಲಿ ಇದೆಯಂತೆ. ಈ ಮಾರುಕಟ್ಟೆಯ ಹೆಸರು ಟುಸ್ಕುಜಿ ಮಾರ್ಕೆಟ್. ಇಲ್ಲಿ ಸರಿಸುಮಾರು 60,000 ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಾರೆ ಮತ್ತು ಇಲ್ಲಿ ಸಿಗದೇ ಇರುವಂತಹ ಮತ್ಸ್ಯ ಆಹಾರವೇ ಇಲ್ಲವಂತೆ. ಅಂದರೆ ಎಲ್ಲಾ ರೀತಿಯ ಮೀನುಗಳು ಏಡಿಗಳು ಇಲ್ಲಿ ಸಿಗುತ್ತವೆಯಂತೆ. ಇನ್ನು ಸ್ನೇಹಿತರೆ ಜಪಾನೀಸ್ ಆಹಾರದ ವಿಷಯಕ್ಕೆ ಬಂದರೆ ಇವರು ಮುಖ್ಯವಾಗಿ ಊಟಕ್ಕೆ ರೈಸ್ ಸೋಯಾ ಪ್ರಾಡಕ್ಟ್ಸ್ ಫಿಶ್ ಮತ್ತು ವೆಜಿಟೇಬಲ್ಸ್ ಅನ್ನು ಹೆಚ್ಚಾಗಿ ತಿನ್ನುತ್ತಾರಂತೆ. ಇನ್ನು ಇಲ್ಲಿ ಕುದುರೆ ಮಾಂಸವನ್ನು ಸಹ ಹೆಚ್ಚಾಗಿಯೇ ತಿನ್ನುತ್ತಾರೆ. ಜಪಾನ್ ದೇಶವು ಮುಖ್ಯವಾಗಿ ಮೋಟಾರ್ ವೆಹಿಕಲ್ ಎಲೆಕ್ಟ್ರಾನಿಕ್ಸ್ ರೋಬೋಟಿಕ್ಸ್ ಮತ್ತು ಮೊಬೈಲ್ ಗೇಮ್ಸ್ ಈ ರೀತಿಯ ಉತ್ಪಾದನೆಯಲ್ಲಿ ಎತ್ತರದ ಸ್ಥಾನದಲ್ಲಿದೆ. ಇತರ ದೇಶಗಳಿಗೂ ಈ ರೀತಿಯ ವಸ್ತುಗಳನ್ನು ಹೆಚ್ಚು ರಫ್ತು ಮಾಡುತ್ತಾ ಇರುತ್ತದೆ. ಇನ್ನು ಪ್ರಪಂಚದಲ್ಲೇ ನಂಬರ್ ಒನ್ ಬೈಕ್ ಸೇಲಿಂಗ್ಸ್ನಲ್ಲಿ ಮೊದಲಿರುವ ಹೋಂಡಾ ಕಂಪನಿ ಕೂಡ ಜಪಾನ್ ದೇಶದವರದ್ದು. ಅಷ್ಟು ಮಾತ್ರವಲ್ಲದೆ ಪ್ರಪಂಚದಲ್ಲೇ ನಂಬರ್ ಒನ್ ಟಾಪ್ ಸೇಲಿಂಗ್ ಕಾರ್ ಕಂಪನಿಯಾದ ಟೊಯೋಟಾ ಕಂಪನಿ ಕೂಡ ಜಪಾನ್ ದೇಶದವರದ್ದು. ಅಂದರೆ ಇನೋವಾ ಫಾರ್ಚುನರ್ ಕಾರುಗಳು ಟೊಯೋಟಾ ಕಂಪನಿಯವರದ್ದೇ ಆಗಿವೆ. ಅಂದರೆ ಇವು ಕೂಡ ಜಪಾನ್ ಇಂಜಿನಿಯರ್ಸ್ಗಳೇ ತಯಾರಿಸಿರುವುದು ಆಗಿವೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಿರುದ್ಯೋಗಿಗಳಿಗೇನು ಕಡಿಮೆ ಇಲ್ಲ, ಆದರೆ ಪ್ರಪಂಚದಲ್ಲೇ ಅತ್ಯಂತ ಕಡಿಮೆ ನಿರುದ್ಯೋಗಿಗಳು ಇರುವ ದೇಶಗಳಲ್ಲಿ ಜಪಾನ್ ದೇಶವೂ ಸಹ ಒಂದಾಗಿದೆ. ಇಲ್ಲಿ ನಿರುದ್ಯೋಗಿಗಳ ಅಂಕಿಅಂಶ ಪ್ರಮಾಣ 2.34 ಮಾತ್ರವೇ ಆಗಿದೆ. ಜಪಾನ್ ದೇಶದಲ್ಲಿ ಕಲ್ಲಂಗಡಿ ಹಣ್ಣು ಸ್ಕ್ವಯರ್ ಶೇಪ್ನಲ್ಲಿ ಇರುತ್ತದೆ. ಇದಕ್ಕೆ ಕಾರಣವೇನೆಂದರೆ ರೈತರು ಇದನ್ನು ಈಸಿಯಾಗಿ ಸ್ಟೋರ್ ಮಾಡಿಕೊಳ್ಳಲು ಈ ರೀತಿಯಾಗಿ ಕಂಡುಹಿಡಿದು ಬೆಳೆಯುತ್ತಿದ್ದಾರಂತೆ. ಇನ್ನು ನಮ್ಮ ದೇಶದಲ್ಲಿ ಬೆಕ್ಕನ್ನು ಕಂಡರೆ ಇಷ್ಟಪಡದೇ ಇರುವವರು ತುಂಬ ಜನರಿದ್ದಾರೆ. ಅದೇ ರೀತಿ ಎಲ್ಲಾದರೂ ಶುಭ ಕಾರ್ಯಗಳಿಗೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅದು ಅಪಶಕುನ ಎಂದು ಸಹ ಭಾವಿಸುತ್ತಾರೆ. ಆದರೆ ಜಪಾನ್ನಲ್ಲಿ ಕಪ್ಪು ಬೆಕ್ಕನ್ನು ಅದೃಷ್ಟದ ಸಂಕೇತವೆಂದು ಭಾವಿಸುತ್ತಾರೆ. ಆದರೆ ತುಂಬಾ ಜನರು ಅಲ್ಲಿ ಈ ಕಪ್ಪು ಬೆಕ್ಕನ್ನು ಅವರವರ ಮನೆಯಲ್ಲಿ ಸಾಕಿಕೊಳ್ಳುತ್ತಾರೆ. ಆದರೆ ಇದಕ್ಕೆ ಒಂದು ಬಲವಾದ ಕಾರಣವಿದೆ. ಅದೇನೆಂದರೆ ಅವರ ಪೂರ್ವಿಕರಿಂದ ಕಪ್ಪು ಬೆಕ್ಕನ್ನು ಶಕ್ತಿವಂತ ಬೆಕ್ಕೆಂದು ಭಾವಿಸುತ್ತಿರುವುದಾಗಿದೆಯಂತೆ. ಪ್ರಪಂಚದಲ್ಲೇ ರೈಲನ್ನು ಸರಿಯಾದ ಸಮಯಕ್ಕೆ ಚಾಲನೆ ಮಾಡುವ ದೇಶವೆಂದರೆ ಅದು ಜಪಾನ್ ಮಾತ್ರವೇ. ಇಲ್ಲಿನ ರೈಲುಗಳು ಸರಿಯಾದ ಸಮಯಕ್ಕೆ ಬರುತ್ತವೆ. ಇಲ್ಲಿನ ರೈಲುಗಳು 0.59 ಸೆಕೆಂಡ್ಗಳಿಗಿಂತ ಲೇಟ್ ಆಗಿ ಎಂದೂ ಬರುವುದಿಲ್ಲ. ಅಂದರೆ ಇಲ್ಲಿನ ರೈಲು 1 ನಿಮಿಷಕ್ಕೂ ಮೇಲೆ 1 ಸೆಕೆಂಡ್ ಸಹ ಲೇಟ್ ಆಗಿ ಬರುವುದಿಲ್ಲ. ಅದೇನೇ ಇದ್ದರೂ 1 ನಿಮಿಷದ ಅಂತರದ ಒಳಗಾಗಿಯೇ ಬರುತ್ತವೆಯಂತೆ. ಜಪಾನ್ ದೇಶದಲ್ಲಿ ಮಕ್ಕಳಿಗಿಂತ ಜಾಸ್ತಿ ಸಾಕು ಪ್ರಾಣಿಗಳಾದ ಡಾಗ್ಸ್ ಕ್ಯಾಟ್ಸ್ ಈ ರೀತಿಯ ಸಣ್ಣ ಸಣ್ಣ ಸಾಕು ಪ್ರಾಣಿಗಳನ್ನು ಹೆಚ್ಚಾಗಿ ಸಾಕುತ್ತಾರಂತೆ. ಸ್ನೇಹಿತರೆ, ಇಲ್ಲಿನ ದೇಶದ ರೂಲ್ಸ್ಗಳಲ್ಲಿ ಶಾಲೆಗೆ ಹೋಗುವ ಮಕ್ಕಳು ಅವರ ಶಾಲೆಯ ಕೊಠಡಿಯ ವಾತಾವರಣವನ್ನು ಅವರೇ ಕ್ಲೀನ್ ಮಾಡಿಕೊಳ್ಳಬೇಕಂತೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಒಂದು ಲೈಕ್ ಮಾಡಿ ಮತ್ತು ಮರೆಯದೆ ನಮ್ಮ ಕನ್ನಡ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನೀವು ಬೇರೆ ಯಾವ ದೇಶದ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಇಷ್ಟಪಡುತ್ತಿದ್ದೀರಿ ಎಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.